ಎಲ್ಲರೂ ಮಲಗ ಮೇಲೆ ಇದೊಂದು ಸ್ಟ್ರೀಟ್ ಇವಾಗ ಓಪನ್ ಆಗಿದೆ. ಇಂಪಲ್ಸ್ ಡಿಸಿಷನ್ ಆಫ್ ಕಮಿಂಗ್ ಟು ವಿ ವಿ ಪುರಂ ಫುಡ್ ಸ್ಟ್ರೀಟ್. ಇದು ಇಲ್ಲ, ಐಸ್ ಕ್ರೀಮ್ ತಿಂದು ಹೋಗೇ ಬಿಡ್ತಾ ಇದಾರೆ.
ಹೆಂಗಿದೆ? ಆವ್ರೇಜಾ? ಮೊನ್ನೆ ಎಲ್ಲ ತಿನ್ಕೊಂಡ್ ಬಂದೆ ಅಂದಲ್ಲ, ಅದೇ ಹೌದಾ? ಚಿಲ್ಲಿ ಗೋವಾನ ಇದು? ಫೈನಲಿ ಬೀಡ ತಗೊಂಡ್ವಿ. ಬೀಡ ತಗೊಂಡು ಬೀಡ ತಿನ್ಕೊಂಡು ಹೋಗ್ತಾ ಇದೀವಿ. ಬೀಡ ತಗೊಂಡು ಹೋಗ್ತಾ ಇದೀವಿ ಕಾರ್ ಹತ್ರ. ಟೈಮ್ ಎಷ್ಟು? ಟೈಮು 11:00 ಆಗಿದೆ. ಇನ್ನೂ ಜನ ಇದ್ದಾರೆ, ಇನ್ನೂ ಶಾಪ್ಸ್ ನಡೀತಾ ಇದೆ. ಏನೋ ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಅಂದರೆ ಇನ್ನೂ ಜನ ಬರ್ತಾ ಇದ್ದಾರೆ. ನಾವು ತಿಂದಿದ್ದ ಐಟಮಲ್ಲಿ ನಮಗಿಷ್ಟ ಆಗಿದ್ದು ಅಂದರೆ ಮಸಾಲೆ ದೋಸೆ, ಆಮೇಲೆ ಇನ್ನೊಂದು ಯಾವುದು, ಕಬ್ಬಿನ ಜ್ಯೂಸು. ಅವೆರಡೂ ಕೊಟ್ಟಿದ್ದ ದುಡ್ಡಿಗೆ ಪರ್ಫೆಕ್ಟ್ ಅಥವಾ ಚೆನ್ನಾಗಿತ್ತು ಟೇಸ್ಟ್ ಅಂತ ಹೇಳ್ಬೋದು. ಅದು ಬಿಟ್ಟು ತವಾ ಅದು ಏನು ಅಷ್ಟು ಕಷ್ಟ, ಅಷ್ಟೊಂದೇನು ಚೆನ್ನಾಗಿಲ್ಲ. ಆಮೇಲೆ ಇನ್ನೊಂದೇನು ತಿಂದ್ವಿ, ಐಸ್ ಕ್ರೀಮ್. ಐಸ್ ಕ್ರೀಮು ಯಾವುದೋ ರೋಲ್ ತಿಂದ್ವಿ. ರೋಲು ಪಾ ಸಾಕ, ಹೋಟೆಲಿಂದ ಊರಿಗೆ ಕಿತ್ಕೊಂಡ್ ಬರ್ತಾ ಇದೆ. ಗೋಬಿ ತಗೊಂಡ್ರು, ಗೋಬಿ ಅಷ್ಟಕ್ಕಷ್ಟೇ, ಗೋಬಿನೂ ಅಷ್ಟಕ್ಕಷ್ಟೇ. ಬೀಡ ಕೈಯಲ್ಲಿ ಇದೆ, ಬೀಡ ತಿನ್ಬೇಕು. ಇನ್ನ ಬೀಡ ತಿನ್ಬೇಕು, ಬೀಡ ಒಂದು ತಿನ್ಬಿಡೋಣ. ಈಗಲೇ ಬಾಯೆಲ್ಲ ಉರಿತಾ ಇದೆ. ಫೈನಲಿ ಮಿರರ್ ತೆಗೆ ಹಾಕೋದು. ಕಾರಲ್ಲಿ ನೀರಿದೆ ಕುಡಿಯಕ? ನಿಮ್ಮ ಸೈಡಲ್ಲಿ ಇದೆ ಇರಬೇಕು, ನನ್ನ ಸೈಡಲ್ಲಿ ಇಲ್ಲ. ಮನೆ ಹೋಗಿ ಕುಡಿಬೇಕು. ಓಕೆ. ವೀಕೆಂಡ್ದು ಇಂಪಲ್ಸಿವ್ ಡಿಸಿಷನ್ ಆಗಿ ಬಂದಿದ್ದು ವಿವಿ ಪುರಂ ಫುಡ್ ಸ್ಟ್ರೀಟ್. ಒಂಥರ ಚೆನ್ನಾಗಿತ್ತು, ಒಂಥರ ಚೆನ್ನಾಗಿಲ್ಲ. ಇಟ್ ವಾಸ್ ನೈಸ್ ಟೋಟಲಿ ಅಲ್ವಾ? ವರ್ತ್ ಇಟ್. ಬಂದಿರಲಿಲ್ಲ ಯಾವತ್ತೂ, ಫಸ್ಟ್ ಟೈಮ್ ಬಂದಿರೋದು. ನಾವಿಬ್ಬರೇ ಬಂದಿದ್ದೀವಿ, ನೆಕ್ಸ್ಟ್ ಟೈಮ್ ಫ್ಯಾಮಿಲಿನೂ ಕರ್ಕೊಂಡ್ ಬರಬೇಕು ಅನ್ನೋದೊಂದು ಥಾಟ್ ಇದೆ. ನೋಡೋಣ, ಆದಷ್ಟು ಬೇಗ ಬರ್ತೀವಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.